ನಿಮ್ಮ ಮತ ಯಾರಿಗೆ? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸದಾ ಇಡೀ ದೇಶದ ಗಮನ ಸೆಳೆಯುವಂತಹ, ಹಾಗೇನೆ ನಮ್ಮ ರಾಜ್ಯದಲ್ಲಂತೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುವಂತಹ ಲೋಕಸಭಾ ಕ್ಷೇತ್ರ ಅಂದರೆ ಅದು ಮಂಡ್ಯ. ಇವತ್ತು ಮಂಡ್ಯ ನಿಮ್ಮ ಮತ ಯಾರಿಗೆ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರ, ನಿಮ್ಮ ಮತ ಯಾರಿಗೆ ಮಂಡ್ಯ. ಮಂಡ್ಯ ಯಾಕೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದ್ರೆ, ಇಲ್ಲಿನ ಈ ಬಾರಿಯ ಲೆಕ್ಕಾಚಾರವನ್ನ ಹೇಳೋದಾದ್ರೆ, ಈ ಬಾರಿ ಇಡೀ ರಾಜ್ಯದಲ್ಲೇ ಮೊದಲಿಗೆ ಒಬ್ಬ ಅಭ್ಯರ್ಥಿಯ ಹೆಸರನ್ನ ಪಕ್ಷ ಅನೌನ್ಸ್ ಮಾಡುವ ಮೊದಲೇ ಪ್ರಚಾರ ಶುರುವಾದಂತ ಕ್ಷೇತ್ರ ಇದು ಮಂಡ್ಯ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರನ್ನ ಯುನಾನಿಮಸ್ ಆಗಿ ಯಾವುದೇ ರೀತಿಯ ವಿರೋಧಗಳಿಲ್ಲದೆ ನೇರವಾಗಿ ಅಭ್ಯರ್ಥಿ ಅಂತ ಮಾಡಿ ಪ್ರಚಾರವನ್ನು ಶುರು ಮಾಡಿಕೊಂಡ್ರು. ಇನ್ನೊಂದು ಕಡೆಯಲ್ಲಿ ಅದರ ವಿರೋಧಿ NDA ಏನು ಒಕ್ಕೂಟ ಇದೆ, JDS ಆಗಿ BJP ಮೈತ್ರಿಕೂಟ, ಇವರು ಅತ್ಯಂತ ಕೊನೆಗೆ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆ ಮಾಡಿದ ನಂತರ ಕೊನೆಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದಂತಹ ಕ್ಷೇತ್ರ ಮಂಡ್ಯ. ಒಂದು ಕಡೆ ಮೊದಲಿಗೆ ಅಭ್ಯರ್ಥಿ ಘೋಷಣೆ ಆದರು ಕಾಂಗ್ರೆಸ್ನಿಂದ, ಇಡೀ ರಾಜ್ಯದಲ್ಲೇ ಯಾರು ಘೋಷಣೆ ಆಗುವ ಮೊದಲೇ ಪ್ರಚಾರನೇ ಶುರು ಮಾಡಿಬಿಟ್ರು. ಅಧಿಕೃತವಾಗಿ ರವಿಗಣಿಗ ಅವರು ಮಂಡ್ಯ ಶಾಸಕರು ಶುರು ಮಾಡಿದರು ಸ್ಟಾರ್ ಚಂದ್ರ ಅವ್ರ ಹೆಸರನ್ನು ಹೇಳಿ. ಇನ್ನೊಂದು ಕಡೆ JDS BJP ಎಷ್ಟು ಒದ್ದಾಡ್ತು ಅಂದರೆ, ಇದು ಸುಮಲತಾ ಅವರಿಗೆ ಬಿಟ್ಕೊಡ್ಬೇಕು ಅಂತ BJP ಪ್ರಯತ್ನ ಮಾಡ್ತಾ ಇದ್ರೆ, JDS ಇದು ನಮ್ಮ ಭದ್ರಕೋಟೆ, ನಮ್ಮ ಎಕ್ಸಿಸ್ಟೆನ್ಸ್, ಇಲ್ಲಿ ಇರಬೇಕು ಅಂದರೆ, ನಾವಿನ್ನೂ ಬೆಳಿಬೇಕು ಅಂದರೆ ಮಂಡ್ಯ ನಮಗೆ ಬೇಕು ಅಂತ ಪಟ್ಟು ಹಿಡಿತು. ಕೊನೆಗೆ ಇಲ್ಲಿ ಮಂಡ್ಯದಲ್ಲಿ ಗೆಲ್ಲಲೇಬೇಕು ಅಂತ JDS ಹೇಗಾದರೂ ಮಾಡಿ ಗೆಲ್ಲೋಣ ಅಂತ ಇಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರೇ ಕಣಕ್ಕಿಳಿದ್ರು. ಹಾಗಾದರೆ ಈ ಕ್ಷೇತ್ರದ ಲೆಕ್ಕಾಚಾರ ಅಂತೂ ಭಾರಿ ರೋಚಕವಾಗಿದೆ. 17 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರಿರುವಂಥ ಕ್ಷೇತ್ರ ಮಂಡ್ಯ. ಮಂಡ್ಯದಲ್ಲಿ ಜನ ಯಾಕೆ ಇದು ರೋಚಕ ಅನಿಸ್ಕೊಳ್ಳುತ್ತೆ ಪ್ರತಿ ಬಾರಿ ಅಂದರೆ, ಇಲ್ಲಿನ ಜನರ ರಾಜಕೀಯ ಲೆಕ್ಕಾಚಾರನೇ ಡಿಫ್ರೆಂಟು. ಇಲ್ಲಿನ ಜನ ಜಾತಿ ನೋಡಿ, ಹಣ ನೋಡಿ, ಅವನ ಸ್ಟಾರ್ಗಿರಿ ನೋಡಿ ಮತ ಹಾಕಲ್ಲ. ಇಲ್ಲಿನ ಜನ ಪ್ರೀತಿಗೆ, ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡಿದ್ದಾರೆ. 2004 ನಂತರ ಪ್ರೂವ್ ಮಾಡಿದ್ದಾರೆ ಅನ್ನೋದಕ್ಕೊಂದು ಪ್ರೂವ್ ಕೊಡ್ತೀನಿ, ಒಂದು ಇದು ಕೊಡ್ತೀನಿ ನಿಮಗೆ, ಅಂದರೆ ಉದಾಹರಣೆ ಕೊಡ್ತೀನಿ. 2004 ನಂತರ ಇಲ್ಲಿ ಒಮ್ಮೆ ಗೆದ್ದಂಥ ವ್ಯಕ್ತಿ ಮತ್ತೊಮ್ಮೆ ಗೆದ್ದಿಲ್ಲ ಅಂದರೆ, ಪಕ್ಷ ಅಂಬರೀಷ್ ಅವ್ರ ನಂತರ ಬೇರೆ ಪಕ್ಷದಿಂದ ನಿಂತು ಗೆದ್ದಿರ್ಬೋದು ಹೊರತು, ಒಮ್ಮೆ ಗೆದ್ದಂಥ ವ್ಯಕ್ತಿ ಮತ್ತೊಮ್ಮೆ ಗೆದ್ದಂಥ ಉದಾಹರಣೆನೇ ಇಲ್ಲ. ಇಲ್ಲಿ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ, ಜೊತೆಗೆ ಜನ ಪ್ರೀತಿಗೆ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅಂತ ಅನಿಸುತ್ತೆ. ಮಂಡ್ಯ ಕ್ಷೇತ್ರನ ಭಾಳ ಬಾರಿ ಓಡಾಡಿ ನೋಡಿದಾಗ, 2009 ಚುನಾವಣೆ ನೋಡಿದಾಗ, ಜನ ನಿಜವಾಗ್ಲೂ ಇಲ್ಲಿ ಮತ ಹಾಕೋದು ಯಾವುದೇ ಆಮಿಷಕ್ಕಲ್ಲ ಅಂತ ಅನಿಸುತ್ತೆ. ಹಾಗಾಗಿ 7-7 JDS ಶಾಸಕರಿದ್ದರೂ ಕೂಡ, 8 ಮಾತ್ರ ಇರಲಿಲ್ಲ, ಇದ್ರೂ ಕೂಡ ಗೆಲ್ಲಿಸಿದ್ದು ಸ್ವಾಭಿಮಾನಿ ಏನು ಮತಗಳನ್ನು ಕೇಳಿದಂಥ ಸುಮಲತಾ ಅವರನ್ನು, ಅಂಬರೀಷ್ ಅವ್ರ ಮೇಲಿನ ಅಭಿಮಾನ ಗೆಲ್ಲಿಸಿದ್ರು. ಹಾಗಾದರೆ ಈ ಬಾರಿ ಲೆಕ್ಕಾಚಾರದಲ್ಲಿ ಸ್ಟಾರ್ ಚಂದ್ರು ಗೆಲ್ತಾರಾ, HD ಕುಮಾರಸ್ವಾಮಿ ಗೆಲ್ತಾರಾ? ಇಲ್ಲಿನ ಮತದಾರರು, ಇಲ್ಲಿನ ವಿಧಾನಸಭಾ ಸೆಗ್ಮೆಂಟ್ಸ್, ಮಂಡ್ಯದಲ್ಲಿ ಬರುವಂಥ ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಶಾಸಕರಾಗಿದ್ದಾರೆ ಇದನ್ನು ನೋಡ್ತಾ ಮಂಡ್ಯ ಜನರ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಹಾಗಾದರೆ ಇಲ್ಲಿ ಇರುವಂಥ ಮತದಾರರು ಎಷ್ಟು, ಹೇಗಿದೆ ಲೆಕ್ಕಾಚಾರ? ಮಂಡ್ಯ ಕ್ಷೇತ್ರದಲ್ಲಿ ಒಟ್ಟು 17,68,688 ಮತದಾರರಿದ್ದಾರೆ. ಇಲ್ಲಿ ಕೂಡ ಮಹಿಳಾ ಮತದಾರರೇ ಬಹಳ ಪ್ರಮುಖ, ಮಹಿಳಾ ಮತದಾರರೇ ಹೆಚ್ಚಿರುವಂಥದ್ದು. ಪುರುಷ ಮತದಾರರು 8,71,490 ಇದ್ದರೆ, ಮಹಿಳಾ ಮತದಾರರು 8,97,031 ಇದ್ದಾರೆ. ಹಾಗಾದರೆ ಇಲ್ಲಿನ ವಿಧಾನಸಭಾ ಸೆಗ್ಮೆಂಟ್ಸ್ಗಳ ಅಬ್ಬರ ನೋಡಿದರೆ, ಒನ್ಸ್ ಅಗೇನ್ ಇಲ್ಲಿ 2019 ಏನಿತ್ತು ಅದರ ಉಲ್ಟಾ ಇದೆ. ಮಳವಳ್ಳಿಯಲ್ಲಿ MP ನರೇಂದ್ರ ಸ್ವಾಮಿ ಕಾಂಗ್ರೆಸ್ಸಿಂದ ಇದ್ದಾರೆ, ಮದ್ದೂರಿನಲ್ಲಿ KM ಉದಯಗೌಡ ಕಾಂಗ್ರೆಸ್, ಮೇಲ್ಕೋಟೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ, ಇವರು ಕೂಡ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟವರು. ಈ ದರ್ಶನ್ ಪುಟ್ಟಣ್ಣಯ್ಯ ಜೊತೆಗೆ ಮಂಡ್ಯದಿಂದ ರವಿಕುಮಾರ್ ಗಣಿಗ ಇದ್ದಾರೆ, ಶ್ರೀರಂಗಪಟ್ಟಣದಿಂದ ರಮೇಶ್ ಬಂಡಿ ಸಿದ್ದೇಗೌಡ ಇದ್ದಾರೆ, ನಾಗಮಂಗಲದಿಂದ N ಚಲುವರಾಯಸ್ವಾಮಿ ಮಂಡ್ಯ ಉಸ್ತುವಾರಿ, ಹಾಗೆಯೇ ಕೃಷಿ ಸಚಿವರಿದ್ದಾರೆ. ಇನ್ನು ಕೃಷ್ಣರಾಜನಗರ ಮೈಸೂರಿನ ಒಂದು ಕ್ಷೇತ್ರ ಇಲ್ಲಿ ಸೇರಿಕೊಳ್ಳುತ್ತೆ, DRavishankar ಇದ್ದಾರೆ. ಈ 7 ಕಾಂಗ್ರೆಸ್ನ ಶಾಸಕರುಗಳು, ಇಲ್ಲಿ ಒಬ್ಬರೇ ಒಬ್ಬರು HT ಮಂಜು KR ಪೇಟೆಯಿಂದ JDS ಶಾಸಕರಿದ್ದಾರೆ. ಹೀಗಿರುವಾಗ JDS ಗೆಲ್ಲೋದಕ್ಕೆ ಸಾಧ್ಯನಾ ಅಂತ ಅನ್ನಿಸ್ತಾ ಇದೆ. ಇನ್ನು ಇಲ್ಲಿ 2004 ಅಂಬರೀಷ್ ಗೆದ್ದಿದ್ದು ಬಿಟ್ಟರೆ, 2009 ಚಲುವರಾಯಸ್ವಾಮಿ, 2013 ಉಪಚುನಾವಣೆಯಲ್ಲಿ ರಮ್ಯಾ ಗೆಲ್ತಾರೆ, ನಂತರ CS ಪುಟ್ಟರಾಜು 2014 JDSಯಿಂದ ಗೆಲ್ತಾರೆ, 2018 ಉಪಚುನಾವಣೆಯಲ್ಲಿ LR ಶಿವರಾಮೇಗೌಡ JDSಯಿಂದ ಗೆಲ್ತಾರೆ, 2019 ಸುಮಲತಾ ಗೆಲ್ತಾರೆ. ಪ್ರತಿ ಬಾರಿ ಕೂಡ ಜನ ಬದಲಾಯಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ನೋಡಿ ಕುತೂಹಲ ಏನು ಅಂತ ಹೇಳಿದರೆ, ಸಿನಿಮಾ ಸ್ಟಾರ್ಗಳು ನಿಂತು ಪದೇ ಪದೇ ಗೆದ್ದಿರುವಂಥ ಕ್ಷೇತ್ರ. ಅಂಬರೀಷ್ ಅವ್ರು ಗೆದ್ದರು, ಆನಂತರ ರಮ್ಯಾ ಗೆದ್ದರು, ಆನಂತರ ನಿಖಿಲ್ ಸ್ಪರ್ಧೆ ಮಾಡಿದರೂ ಗೆಲ್ಲಲಿಲ್ಲ, ಸುಮಲತಾ ಗೆದ್ದರು.
ಒಂಥರ ಮಂಡ್ಯ ಅಂದರೆ ಕಲರ್ಫುಲ್ ಕ್ಷೇತ್ರ, ಇಲ್ಲಿ ಸಿನಿಮಾ ಸ್ಟಾರ್ಗಳು ನಿಲ್ತಾರೆ, ಸಿನಿಮಾದ ಕಲರ್ ಇಲ್ಲಿಗೆ ಬರುತ್ತೆ. ಕಳೆದ ಬಾರಿ ಯಶ್ ಹಾಗೇನೆ, ರಾಕಿಂಗ್ ಸ್ಟಾರ್ ಯಶ್ ಹಾಗೇನೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರ ಮಾಡಿ ಎರಡೂ ಕೈಗಳಿಂದ ಸುಮಲತಾ ಅವ್ರನ್ನ ಏನು ಎದ್ದು ನಿಲ್ಲಿಸಿದ್ರು, ಗೆಲ್ಲಿಸಿದ್ರು ಅಂತ ಹೇಳ್ಬೋದು ಒಂಥರದಲ್ಲಿ. ಹೀಗಿರುವಾಗ ಮಂಡ್ಯ ಜನರ ಲೆಕ್ಕಾಚಾರ ಏನು ಅಂತಲೇ ಅರ್ಥ ಆಗೋದಿಲ್ಲ. ಆದರೆ ಸಮಸ್ಯೆಗಳಂತೂ ಮಂಡ್ಯ ಜನರಿಗೆ ಭಾಳಷ್ಟಿದೆ. ಮಂಡ್ಯ ಜನರಿಗೆ ಕೃಷಿ ಬೆಳೆಯದ್ದೇ ಸಮಸ್ಯೆ, ಅಂದರೆ ಕಬ್ಬು ಹೆಚ್ಚು ಬೆಳೀತಾರೆ, ಕಬ್ಬಿಗೆ ಸರಿಯಾದ ಬೆಂಬಲ ಬೆಲೆ ಸಿಕ್ಕೋದಿಲ್ಲ, ಬೆಲೆ ಸಿಕ್ಕೋದಿಲ್ಲ ಅನ್ನುವಂಥದ್ದು ಬೇಸರ. ಇನ್ನು ನೀರಿನ ಸಮಸ್ಯೆ, ಯಾವ ಮಂಡ್ಯ ಜನ, ಯಾವ KRS ಎಲ್ಲಿ ಇಡೀ ಬೆಂಗಳೂರಿಗೆ ನೀರು ಕೊಡ್ತಾರೋ ಅವರಿಗೆ ನೀರಿನ ಸಮಸ್ಯೆ, ಬೆಳೆಗಳಿಗೆ ನೀರಿನ ಸಮಸ್ಯೆ ಇದೆ. ಹೀಗಿರುವಾಗ ಮಂಡ್ಯ ಜನ ಕೃಷಿ ವಿಚಾರದಲ್ಲಿ ಇನ್ನಷ್ಟು ಸರ್ಕಾರ ಇವರಿಗೆ ಸವಲತ್ತುಗಳನ್ನು ಕೊಡಬೇಕು ಅನ್ನುವಂಥದ್ದು. ಕೃಷಿಯನ್ನು ಹೆಚ್ಚಾಗಿ ಅವಲಂಬಿಸಿರುವಂಥ ಜನ, ಹತ್ತಿರದಲ್ಲೇ ಬೆಂಗಳೂರಿದ್ದರೂ ಕೂಡ ಮಂಡ್ಯದಲ್ಲಿ ಕೃಷಿಯನ್ನು ಜಾಸ್ತಿ ಜನ ಅವಲಂಬಿಸ್ಕೊಂಡಿದ್ದಾರೆ. ಹೀಗಿರುವಾಗ ಈ ಬಾರಿ HD ಕುಮಾರಸ್ವಾಮಿ ಕಡೆಗೆ ಇಳಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ. ಆದರೆ ಲೆಕ್ಕಾಚಾರ ಇರುವಂಥದ್ದು, ಕಾಂಗ್ರೆಸ್ನ 7 ಶಾಸಕರಿದ್ದಾರೆ, ಒಬ್ಬರು ಮಾತ್ರ JDSನವರಿದ್ದಾರೆ. ಗೆಲ್ಲೋದು ಯಾರು? 7 ಶಾಸಕರ ಬಲದಲ್ಲಿ HT ಅಂದರೆ ಸ್ಟಾರ್ ಚಂದ್ರು ಗೆಲ್ತಾರೋ, ಅಥವಾ HT ಮಂಜು ಒಬ್ಬರೇ ಶಾಸಕರಿದ್ದಾರೆ ಅವ್ರ ಬಲದಲ್ಲಿ HD ಕುಮಾರಸ್ವಾಮಿ ಗೆಲ್ತಾರೋ ಗೊತ್ತಿಲ್ಲ. ಎಲ್ಲ ಕೂಡ ಮಂಡ್ಯ ಜನರ ಕೈಯಲ್ಲಿದೆ. ಒಂದು ಕಡೆ ಮಂಡ್ಯ ಜನರಿಗೆ ಬೇಸರ ಇರುವಂಥದ್ದು, ದೇವೇಗೌಡರ ಕುಟುಂಬ ಇಲ್ಲಿ ಬರ್ತಾರೆ, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳನ್ನ ಇಲ್ಲಿ ಬೆಳೆಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ವಿರೋಧ. ಆರಂಭದಲ್ಲೇ ವಿರೋಧ ಶುರುವಾಯಿತು, ಈ ಬಾರಿನೇ ಅದಕ್ಕೇನೆ ಕುಮಾರಸ್ವಾಮಿ ನಿಲ್ಲೋದಕ್ಕೆ 100 ಸಾರಿ ಯೋಚನೆ ಮಾಡಿದರು, ಕೊನೆಯ ಕ್ಷಣದಲ್ಲಿ ಒಪ್ಕೊಂಡ್ರು, ನಿಖಿಲ್ ಅವ್ರನ್ನ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡ್ರು. ಆದರೆ ನಿಖಿಲ್ ನಿಲ್ಲಿಸಿದ್ರೆ ಈಗಾಗಲೇ ಮತ್ತೊಮ್ಮೆ ಸೋಲೋದು ಖಚಿತ ಅಂತ ಅನ್ನಿಸ್ತೋ ಏನೋ, ತಾವೇ ನಿಂತ್ಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವ್ರ ಪರ ಕೂಡ ಒಲವು ಕಾಣಿಸ್ತಾ ಇಲ್ಲ. ಯಾಕಂದರೆ ಯಾಕೆ ನೀವು ಇಲ್ಲಿ ಬಂದು ನಿಂತ್ಕೋತೀರಾ? ನಿಮಗೆ ನಿಮ್ಮ ಹುಟ್ಟೂರಿಲ್ವಾ? ರಾಮನಗರ ರಾಜಕೀಯ ಜನ್ಮ ಕೊಟ್ಟಿದ್ದು ಅಂತೀರಾ? ಹಾಸನದಲ್ಲಿ ಹುಟ್ಟಿದ್ದೀರಾ? ನಿಮ್ಗೆ ಅವೆರಡು ಬಿಟ್ಟು ಇಲ್ಲೇನಕ್ಕೆ ಬೇಕು? ಇಲ್ಲಿ JDS ಯಾರು ಇಲ್ವಾ? JDS ನಾಯಕರು ಇಲ್ವಾ? JDS ಶಾಸಕರು ಇಲ್ವಾ? ಮಾಜಿ ಶಾಸಕರು ಇಲ್ವಾ? ಅವ್ರನ್ನ ನಿಲ್ಲಿಸಿ CS ಪುಟ್ಟರಾಜು ನಿಲ್ಲಿಸ್ತೀವಿ ಅಂದ್ರೆ ಯಾಕೆ ನಿಲ್ಲಿಸ್ಲಿಲ್ಲ? ಇಲ್ಲಿ ನಮ್ಮ ಮಂಡ್ಯ ಜನ ಬೆಳಿಬೇಡವಾ? ನೀವೆಲ್ಲಿಂದ ಬಂದು ಮಂಡ್ಯದಲ್ಲಿ ಬೆಳಿಬೇಕಾ? ಎಲ್ಲ ಆಕ್ರೋಶ ಇದೆ. ಇದ್ರ ನಡುವೆ ಪಾಪ ಜನ, ಮಂಡ್ಯ ಜನ ಸಮಸ್ಯೆಗಳನ್ನೇ ಹೊತ್ಕೊಂಡು ಬದುಕ್ತಾ ಇದ್ದಾರೆ. ಮಂಡ್ಯ ಜನರ ಸಮಸ್ಯೆಗಳಿಗೆ ಯಾರು ಪರಿಹಾರ ಕೊಡ್ತಾರೆ? ಯಾರು ನಿಜವಾಗ್ಲೂ ಈ ಬಾರಿ ಗೆದ್ದು ಬರ್ತಾರೆ ಗೊತ್ತಿಲ್ಲ. ಇದು ಮತ್ತೊಮ್ಮೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಮಾಜಿ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಸ್ಟಾರ್ ಚಂದ್ರು, ಹೊಸ ಇನ್ನೂ ಕೂಡ ಮಂಡ್ಯದವರೇ ಆದರೂ ಕೂಡ ಹೊಸ ಕನಸುಗಳನ್ನ ಕಟ್ಕೊಂಡು ಮಂಡ್ಯ ಜನರ ಕಷ್ಟಗಳಿಗೆ ನೆರವಾಗಬೇಕು, ನಾನು ಬರ್ತೀನಿ ಅಂತೇಳಿ ಅವ್ರು ರೆಡಿಯಾಗಿದ್ದಾರೆ. ಜನ ಯಾರ ಕಡೆ ಒಲವು ತೋರಿಸ್ತಾರೋ ಗೊತ್ತಿಲ್ಲ ಈ ಬಾರಿ ಕೂಡ. ಒಟ್ಟಾರೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಿಮ್ಮ ಮತ ಯಾರಿಗೆ? ಇದು ನಮ್ಮ ಲೆಕ್ಕಾಚಾರ.